ಅವರನ್ನು 6 ವರ್ಷದವರೆಗೆ ಚುನಾವಣೆಯಲ್ಲಿ ಭಾಗವಹಿಸಬಾರದು ಅನ್ನುವ ರೀತಿಯಲ್ಲಿ ಒಂದು ತೀರ್ಪು ಬಂದದ್ದರಿಂದ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕಾಗಿ ತುರ್ತು ಪರಿಸ್ಥಿತಿಯನ್ನು ಹೇಳಬೇಕಾಯಿತು. ಬಹಳ ಪ್ರಾಮಾಣಿಕರು, ಬಹಳ ಸಜ್ಜನರು, ಇಂಥ ವ್ಯಕ್ತಿಯನ್ನು ನಾನು ಅರೆಸ್ಟ್ ಮಾಡ್ತೀನಂತ ಅವರು ಕೂಡ ಅವರಿಗೆ ಪಾಪ ಸರ್ ನಮಗೆ ಸರ್ಕಾರದಿಂದ ಇದೇನು ನಾನೇನು ಆದೇಶ ಇದೆ ಅಂತ ಹೇಳಿದರು. ಯಾಕೆಂದರೆ ಸಂಘದ ಪದ್ಧತಿ ಅದು, ಅನಾಮಧೇಯರಾಗಿ ಹೋದವರು, ಯಾವುದೇ ಜೀವನದಲ್ಲಿ ಪ್ರತಿಫಲ ಇಲ್ಲದೆ ಕರಮಣ್ಯೇವ ಅಧಿಕಾರಸ್ಥೆ ಅದರ ಸರ್ಕಾರ ನಡ್ಕೊಂಡಂತಹ ನೂರಾರು ಕಾರ್ಯಕರ್ತರು ನಮ್ಮ ಜಿಲ್ಲೆ ಮಂಗಳೂರಿನಲ್ಲಿ ಕೆಲಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಹರಿ ಓಂ. ತುರ್ತು ಪರಿಸ್ಥಿತಿ ಪ್ರಾರಂಭ, ತುರ್ತು ಪರಿಸ್ಥಿತಿಗೆ 45 ವರ್ಷ ಕಳೀತು. 25 ಜೂನ್ 1975 ಇಸ್ವಿ ಮಧ್ಯರಾತ್ರಿಯಲ್ಲಿ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದರು. ಬಹಳಷ್ಟು ಜನ ಆವಾಗ ತುರ್ತು ಪರಿಸ್ಥಿತಿಯಲ್ಲಿ ಕಾರ್ಯ ಮಾಡಿದವರು ಇವತ್ತಿಲ್ಲ ನಮ್ಮೊಂದಿಗೆ. ಹೊಸ ಪೀಳಿಗೆಯಲ್ಲಿ ಅನೇಕರು ತುರ್ತು ಪರಿಸ್ಥಿತಿಯ ನಂತರ ಹುಟ್ಟಿದವರು ಇದ್ದಾರೆ. ಹೀಗೆ ಅದೊಂದು ಸಂವಿಧಾನ ಬಾಹಿರವಾದಂತಹ ಒಂದು ಕೃತ್ಯ ಆಯಿತು. ಏಕೆಂದರೆ ಈ ದೇಶದ ಒಂದು ಸಂವಿಧಾನದಲ್ಲಿ ಏನೇನು ಆಶಯಗಳಿತ್ತು ಅದನ್ನೆಲ್ಲ ಭಂಗ ಮಾಡಿ ತನ್ನ ಸ್ವಂತ ಸ್ವಾರ್ಥಕ್ಕೋಸ್ಕರವಾಗಿ ಅಂದಿನ ಪ್ರಧಾನಿ, ಯಾಕೆಂದರೆ ಅವರ ವಿರುದ್ಧ ಹೈಕೋರ್ಟ್ನಲ್ಲಿ ಒಂದು ಆರ್ಡರ್ ಆಯಿತು ಚುನಾವಣಾ ಅಕ್ರಮದ ಬಗ್ಗೆ. ಅವರನ್ನು 6 ವರ್ಷದವರೆಗೆ ಚುನಾವಣೆಯಲ್ಲಿ ಭಾಗವಹಿಸಬಾರದು ಅನ್ನುವ ರೀತಿಯಲ್ಲಿ ಒಂದು ತೀರ್ಪು ಬಂದದ್ದರಿಂದ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕಾಗಿ ತುರ್ತು ಪರಿಸ್ಥಿತಿಯನ್ನು ಹೇಳಬೇಕಾಯಿತು. ಆ ದಿವಸ ನಮಗೆ ಸಾಧಾರಣ RSS ಗೊತ್ತಿತ್ತು, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಅಂದರೆ ವಿಶೇಷವಾಗಿ ಸಂಘ ಪರಿವಾರ, ಅದನ್ನು ಗಮನದಲ್ಲಿಟ್ಟುಕೊಂಡು ಟಾರ್ಜೆಟ್ ಅಂತ ಹೇಳ್ತಾರೆ. ಯಾಕಂದರೆ ಸಂಘದಲ್ಲಿ ಏನು ಒಂದು ರಾಷ್ಟ್ರಭಕ್ತಿ, ದೇಶಭಕ್ತಿ, ಇದನ್ನು ಜನ ಮೆಚ್ಕೊಳ್ತಾ ಇದ್ದಾರೆ. ಈ ಸಂಘಟನೆ ಬಲಿಷ್ಠವಾಗ್ತಾ ಹೋದರೆ ತಮ್ಮ ಪಕ್ಷದ, ತಮ್ಮ ಸ್ವಂತದ ಪಕ್ಷದ ವಂಶದ ಒಂದು ಅಧಿಕಾರಕ್ಕೆ ತಡೆಯಾಗಬಹುದು ಅಂತ ಆ ವಂಶ ಹಾಗೆ ಬೆಳ್ಕೊಂಡು ಬಂದಿರುವಂಥದ್ದು. ಅದಕ್ಕೋಸ್ಕರವಾಗಿ ಅದು ಇತ್ತು. ಆದರೆ ಅದಕ್ಕೆ ನೆಪವಾಗಿ ತುರ್ತು ಪರಿಸ್ಥಿತಿಯನ್ನು ಮೊದಲು ಹೇರಲಾಯಿತು 25ನೇ ತಾರೀಕು. ಅದನ್ನು ಸ್ವಲ್ಪ ದಿವಸ ಕಳೆದ ಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸಂಘದ ಒಂದು ನಿಷೇಧವನ್ನು ಕೂಡ ಮಾಡಿದರು. ಅದಕ್ಕೋಸ್ಕರ ದೈವವಶಾತ್ ನಾವು ಇಷ್ಟೊಂದು ದೇಶದ ಕೆಲಸ ಮಾಡ್ತಾ ಇರಬೇಕಾದ್ರೆ ಸರ್ಕಾರಿ ಯಂತ್ರಣದಲ್ಲಿ ಕೂಡ ಅವರು ದೇಶಭಕ್ತರು ಇರ್ತಾರೆ, ಅನಿವಾರ್ಯವಾಗಿ ಅವರಿಗೆ ತೋರಿಸ್ಕೊಳ್ಳದೇ ಇದ್ದರು. ನಮಗೆಲ್ಲ ಸೂಚನೆಗಳು ಬರ್ತಾಯಿತ್ತು, ಹಾಗೆ ನಮ್ಗೆ ಗೊತ್ತಿತ್ತು. ನಾವು ಸುಮಾರು ಒಂದು ವಾರದ ಮೊದಲಿಂದ ಕೂಡ, ಯಾಕೆಂದರೆ ಅವ್ರದ್ದು ಯಾವಾಗ ಹೈಕೋರ್ಟ್ನಲ್ಲಿ ತೀರ್ಮಾನ ಆಯಿತು ನಮ್ಗೆ ಗೊತ್ತಾಯಿತು ಇದು ನಮ್ಮ ಮೇಲೆ ಬರುತ್ತೆ, ಹಾಗಾಗಿ ಎಚ್ಚರವಾಗಿರಬೇಕು, ಯಾರೂ ಕಾರ್ಯಾಲಯಗಳಲ್ಲಿ ಮಲಗಬಾರ್ದು, ಮತ್ತು ತಮ್ಮ ಮನೆಗಳಲ್ಲಿ ಮಲಗದೆ ಬೇರೆ ಕಡೆ ಮಲಗಬೇಕು, ಅಧಿಕಾರಿಗಳು, ಸಂಘದ ಅಧಿಕಾರಿಗಳು, ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಅಧಿಕಾರಿಗಳು, ಹಿರಿಯರು, ಯಾರು ಭೂಗತರಾಗಿರಬೇಕು ಅವ್ರು ಸಿಗಬಾರ್ದು ಅಂತ, ಮತ್ತು ಯಾರು ಅರೆಸ್ಟ್ ಆಗಬೇಕು ಎಲ್ಲ ನಮ್ಮದು ಸಂಘದ್ದು ನಿಶ್ಚಯ ಮೊದಲೇ ಆಗಿರುತ್ತೆ, ಸಂಘ ಚಾಲಕರು, ಕಾರ್ಯವಾರರು ಅವರೆಲ್ಲ ಅರೆಸ್ಟ್ ಆಗಬೇಕು. ಹಾಗಾಗಿ ಆ ದಿವಸ ಆವಾಗ ಕಾಲಖಂಡದಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಈಗ ಜಿಲ್ಲೆ ಆಗಿದೆ, ಅದು ಸೇರಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಜಿಲ್ಲಾ ಕಾರ್ಯವಾರಾಗಿ ನಮ್ಮ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ರಿದ್ದರು ಸಂಘದ ಅಧಿಕಾರಿಯಾಗಿ, ನಾನು ಜಿಲ್ಲಾ ಪ್ರಚಾರಕ್ಕಾಗಿದ್ದೆ ಅವರ ಜೊತೆಗೆ, ಮತ್ತು ದಾಮ ರವೀಂದ್ರ ಅವರು ಸಹ ಜಿಲ್ಲಾ ಪ್ರಚಾರಕ್ಕಾಗಿದ್ದರು, ಕೃಷ್ಣಪ್ಪನವರು ವಿಭಾಗ ಪ್ರಚಾರಕ್ಕಾಗಿದ್ದರು. ನಮಗೆ ಮೊದಲೇ ಗೊತ್ತಿದ್ದರಿಂದ ಸೂಚನೆ ಪ್ರಕಾರ ನಾವಿಲ್ಲಿ ಸಂಘ ಕಾರ್ಯಾಲಯದಲ್ಲಿ ಮಂಗಳೂರಿನಲ್ಲಿ ಮಲಗದೆ ಚಿಲಿಂಬಿಯಲ್ಲಿ ಮೇಘದೂತ ಶ್ರೀನಿವಾಸ ಶೆಣೆ ಅಂತಲೇ ಅವ್ರ ಹೆಸರು, ಅವರ ಮನೆಯಲ್ಲಿ ರಾತ್ರಿ ನಾವು ಉಳ್ಕೊಂಡಿದ್ವಿ. ಬೆಳಗ್ಗೆ ಸುಮಾರು 6-6.5 ಗಂಟೆಗೆ ದಾಮ ರವೀಂದ್ರ ಅವರು ಬಂದರು ಆ ಮನೆಗೆ, ಮತ್ತು ಹೇಳಿದರು ಈ ಥರ ತುರ್ತು ಪರಿಸ್ಥಿತಿ ರಾತ್ರಿ 12 ಗಂಟೆಗೆ ಘೋಷಣೆ ಆಗಿದೆ, ಅದರಿಂದ ಇನ್ನು ನಾವು ಎಚ್ಚರ ಇರಬೇಕು, ಏನೇನು ಮಾಡಬೇಕು ಅಂತ ಅವರು ಹೇಳಿದರು. ಸೊ ಅದು ಮುಂದೆ ಅದ್ರ ಬಗ್ಗೆ ಚಿಂತನೆ ಮತ್ತೆ ನಡೀತದು ಅದು ಬೇರೆ. ಆ ದಿವಸ ಘಟನೆ ಹೇಳಬೇಕಾದ್ರೆ, ಆ ದಿವಸದ ಘಟನೆ ಹೇಳಬೇಕಾದ್ರೆ, ಯಾಕಂದರೆ ನಾನು ಇಲ್ಲೇ ಪ್ರತ್ಯಕ್ಷ ದರ್ಶಿ ಆದ್ದರಿಂದ, ಅದು
ದಾಮ ರವೀಂದ್ರ ತಮ್ಮ ನಮಗೆ ಗೊತ್ತಿರಲಿಲ್ಲ ಅವರು ಏನು ಮಾಡಿದ್ದಾರೆ ಅವರು ಬೇರೆ ಕಡೆ ಮಲಗಿದ್ರು ಎಲ್ಲ ಬೇರೆ ಮಾರುವೇಷದಲ್ಲಿ ಮಾರುವೇಷ ಅಂದ್ರೆ ಏನು ಸಾಮಾನ್ಯ ಉಡುಗೆಯಲ್ಲಿ ಅವರು ಸೀದಾ ಸ್ಕೂಟರ್ನಲ್ಲಿ ಬಂದುಬಿಟ್ಟಿದ್ದಾರೆ ಸಂಘ ನಿಕೇತನದ ಈ ಮೈದಾನ ಇಲ್ಲಿ ಸಂಘ ಕಾರ್ಯಾಲಯಕ್ಕೆ ಶಾಖೆ ನಡೆಯುತ್ತದೆ ಅಂತ ಬಂದುಬಿಟ್ಟಿದ್ದಾರೆ ಅವರಿಗೂ ಪ್ರಾಯಶ ರಾತ್ರಿ ತುತ್ತು ಪರಿಸ್ಥಿತಿ ಬಿದ್ದದ್ದು ಏನು ಗೊತ್ತಾಗಲ್ಲ ಬೆಳಗ್ಗೆ ಇಲ್ಲಿ ಬಂದುಬಿಟ್ಟಿದ್ದಾರೆ ಅವರು ಬಂದರೆ ಇಲ್ಲಿ ಎರಡು ಕಡೆ ಪೊಲೀಸು ಅದನ್ನು ಗಮನಿಸಲಿಲ್ಲ ಅವರು ಎರಡು ಕಡೆ ನಿಂತಿದ್ರು ಗೇಟಲ್ಲಿ ಒಳಗೆ ಬಂದುಬಿಟ್ರು ಬಂದ ಮೇಲೆ ಅವ್ರಿಗೆ ಗೊತ್ತಾಯಿತು ಸಿಕ್ಕಾಕೊಂಡ್ಬಿಟ್ರು ಅವ್ರನ್ನ ಕೇಳಿದ್ದಾರೆ ಜೋರು ಮಾಡಿದ್ದಾರೆ ಅವರೇನೋ ಹೇಳಿದ್ದಾರೆ ಅದಕ್ಕೆಲ್ಲವೂ ವ್ಯವಸ್ಥೆ ನಾವು ಏನೇನು ಯಾರ್ಯಾರು ಹೇಳಬೇಕು ಎಲ್ಲ ಸಿದ್ಧತೆಗಳಿತ್ತು ಇಲ್ಲಿ ಒಬ್ಬರು ನಿತ್ಯಾನಂದ ನಾಯಕರು ಅಂತ ಅಂಗಡಿ ಇದೆ ಸ್ವಾಮಿಸೇವಕರು ನಾನು ಅವ್ರ ಅಂಗಡಿಯಲ್ಲಿ ಅವರಿಗೆಲ್ಲ ಹೇಳಿಟ್ಟಿತ್ತು ಬಂದು ವಿಚಾರಿಸಿದ್ರು ಹಿಂಗೆ ಹೇಳಬೇಕು ಅಂತ ಅಲ್ಲಿ ನಾನು ಕೆಲಸಗಾರ ಏನೋ ಇಲ್ಲಿ ಯಾರು ಮಾತಾಡ್ಸಿಕೊಂಡಂಗೆ ಹೇಳಿದ್ರು ಆದರೂ ಬಿಡಲಿಲ್ಲ ಅವರು ಜೀಪ್ ಹತ್ತು ಅಂತ ಹೇಳಿದರು ಇದ ಮೋಹನ್ ಶೆಣೈ ಅಂತೇಳಿ ನಮ್ಮ ಹಿಂದೆ ಜಿಲ್ಲಾ ಕಾರ್ಯವ ಆಗಿದ್ದರು ಅವರು ವೆಸ್ಟ್ ಕೋಸ್ಟ್ ಮೋಹನ್ ಶೆಣೈ ಅವರು ಅಂತೇಳಿ ಯು ಆರ್ ಮೋಹನ್ ಶೆಣೈ ಅವರು ಎಲ್ರಿಗೂ ಆಗಬೇಕು ಒಳ್ಳೆ ಕಾರ್ಯಕರ್ತರು ಅವರು ಮನೆಗೆ ಹಾಟೀಲ್ನಲ್ಲಿ ಅಲ್ಲಿ ಕರ್ಕೊಂಡವರು ಜೀಪ್ನಲ್ಲಿ ಅಲ್ಲಿ ಅವರು ರವಿಯನ್ನು ಗೊತ್ತಿಲ್ಲದಿದ್ದಾಗ ಅವರಲ್ಲಿ ಯಾಕೆ ಹುಡುಗರು ನಮ್ಮವರೆಲ್ಲ ಇವರು ಅಂತ ಹಾಗೇನೋ ಮಾಡಿ ರವಿಯವ್ರನ್ನ ಅಲ್ಲಿ ಬಿಟ್ಬಿಟ್ರು ಸೊ ರವಿಯವರು ಆಮೇಲೆ ಗೊತ್ತಾಗಿದೆ ರವಿಯವರು ಎಂಥ ದೊಡ್ಡ ಮಟ್ಟದ ಇದು ಕಾರ್ಯಕರ್ತರು ಅಧಿಕಾರಿಗಳು ಅಯ್ಯೋ ಅಂತ ಆಮೇಲೆ ಗೊತ್ತಾಯ್ತು ಅವರಿಗೆ ಇದು ಒಂದು ಘಟನೆ ಆಮೇಲೆ ಅಧಿಕಾರಿಗಳು ಯಾರು ಸಿದ್ಧರಾಗಿದ್ದರಿಂದ ಮಾನಸಿಕವಾಗಿ ಮೋಹನ್ ಶೆಣೆ ಅವರು ಹೇಳಿದರು ಅಲ್ಲಿ ಅವ್ರನ್ನ ಜೀಪ್ನಲ್ಲಿ ಕೂಡಿಸ್ಕೊಂಡ್ರು ಮತ್ತು ಅಧಿಕಾರಿಗಳೇ ಬಂದಿದ್ದರು ಪೊಲೀಸು ಇನ್ಸ್ಪೆಕ್ಟ್ರು ಸಿ ಸರ್ಕಲ್ ಇನ್ಸ್ಪೆಕ್ಟ್ರು ಯಾರೆಲ್ಲ ಬಂದಿದ್ದರು ವಾಸುಮಾಮ ಪಂಚಮಾಲ್ ವಸ್ತೆ ಕಾಮತರು ಆ ಜಿಲ್ಲಾ ಸಂಘ ಚಾಲಕರಾಗಿದ್ದರು ಅವ್ರ ಮನೆಗೂ ಬಂದರು ಅವರು ಎರಡು ಮೂರು ದಿವಸದಿಂದಲೇ ತಮ್ಮ ಬ್ಯಾಗನ್ನು ಒಂದು ಸೂಟ್ ಕೇಸನ್ನು ರೆಡಿ ಮಾಡಿ ಅದರಲ್ಲೆಲ್ಲ ಜೈಲಿನಲ್ಲಿ ಬೇಕಾದ ಸಾಮಗ್ರಿಗಳನ್ನು ಒಟ್ಟು ಮಾಡಿ ಅಲ್ಲಿ ಹೊರಗಡೆನೆ ಪಕ್ಕದಲ್ಲಿ ಇಟ್ಟಿದ್ದರು ಅವರು ಆ ದಿವಸ ಅವರು ಎಲ್ಲ ರೆಡಿಯಾಗಿ ಟಿಫಿನ್ ಎಲ್ಲ ಮಾಡಿ ಕೂತ್ಬಿಟ್ಟಿದ್ರು ಇವತ್ತು ಯಾಕೆಂದರೆ ಅವ್ರಿಗೆ ಗೊತ್ತಾಯಿತು ಇದು ಮಾಡಿದ್ದಾರೆ ಅಂತ ತುರ್ತು ಪರಿಸ್ಥಿತಿ ಬೆಳಿಗ್ಗೆ ಅಲ್ಲಿ ಸೂಚನೆ ಹೋಗಿದೆ ಅವರಿಗೆ ನೀವು ಅರೆಸ್ಟ್ ಆಗಬೇಕಂತ ನಾವೇ ಹೇಳಿದ್ದೇವೆ ಹಾಗಾಗಿ ಕೂತಿದ್ದರು ಅಧಿಕಾರಿಗಳು ಬಂದರು ಬಂದು ನಮಸ್ಕಾರ ಆಯಿತು ಬನ್ನಿ ರೆಡಿ ಕಾಫಿ ಕೊಡ್ಕೊಳ್ಳಿ ಟಿಫಿನ್ ಮಾಡೋಣ ತುಂಬ ಅವರಿಗೆ ಮುಜುಗರ ಆಯಿತು ಪಾಪ ಅಧಿಕಾರಿಗಳು ಬಂದರ್ನಲ್ಲಿ ಎಂಥ ದೊಡ್ಡ ವ್ಯಕ್ತಿ ಇಡೀ ಮಂಗಳೂರಿಗೆ ಗೊತ್ತಿದ್ದಂಥ ಅದು ಸಂಘ ಚಾಲಕರು ಬಹಳ ಪ್ರಾಮಾಣಿಕರು ಭಾಳ ಸಜ್ಜನರು ಇಂಥ ವ್ಯಕ್ತಿಯನ್ನು ನಾನು ಅರೆಸ್ಟ್ ಮಾಡ್ತೀನಂತ ಅವರು ಕೂಡ ಅವರಿಗೆ ಪಾಪ ಸರ್ ನಮಗೆ ಸರ್ಕಾರದಿಂದ ಇದು ಏನು ನಾನೇನು ಆದೇಶ ಇದೆ ಅಂತ ಹೇಳಿದ್ರು ಅವರು ಏನಿಲ್ಲ ನಾವು ತಯಾರಾಗಿದ್ದೇವೆ ನನಗೆ ಗೊತ್ತೇ ಇದೆ ಅಂತೇಳಿ ಜೀವಪತ್ತಿದ್ರು ಅಂದರೆ ಇದು ಯಾಕೆ ಹೇಳಿದೆ ಅಂದರೆ ನಮ್ಮ ಕಾರ್ಯಕರ್ತರು ಸಂಘದಲ್ಲಿ ಹೇಗೆ ಬೆಳೆದ್ರು ಅವರ ಮಾನಸಿಕತೆ ಹೇಗಿತ್ತು ನಾವು ಅನೇಕ ಬಾರಿ ಘೋಷಣೆ ಎಲ್ಲ ಹಾಕ್ತೀವಿ ಸ್ವಂತಕ್ಕೆ ಸ್ವಲ್ಪ ದೇಶಕ್ಕೆ ಸರ್ವಸ್ವ ಅನ್ನುವಂಥದ್ದನ್ನೆಲ್ಲ ಹೇಳ್ತೀವಿ ಆದರೆ ನಿಜವಾಗಿಯೂ ಅದನ್ನು ಕಾರ್ಯದಲ್ಲಿ ಮಾಡಿ ತೋರಿಸಿದಂಥ ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನ ನಮಗೆಲ್ಲ ಇತ್ತು ಅಂಥವ್ರದ್ದೆಲ್ಲ ಆಮೇಲೆ ಬಿಡಿ ಅದೆಲ್ಲ ಶುರುವಾಯಿತು ಆಮೇಲೆ ನಿಮ್ಮ ಅಲ್ಲಿಂದ ನಮ್ಮ ಇವರಿದ್ದರು ಎಲ್ಲ ನಗರದ ಎಲ್ಲ ಕಾರ್ಯಕರ್ತರಿದ್ದರು ಆವಾಗ ಅದರಲ್ಲಿ ನಾನು ಮೊದಲು ಕೆಲವು ಹೆಸರುಗಳನ್ನು ನಾನು ನೆನಪು ಮಾಡಲೇಬೇಕು ಯಾಕೆಂದರೆ ಇವತ್ತಿನವರಿಗೆ ಈಗಿನ ಪೀಳಿಗೆಯವರಿಗೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಯಾಕೆಂದರೆ ಸಂಘದ ಪದ್ಧತಿಯೇ ಅದು ಅನಾಮಧೇಯರಾಗಿ ಹೋದವರು ಯಾವುದೇ ಜೀವನದಲ್ಲಿ ಪ್ರತಿಫಲ ಇಲ್ಲದೆ ಕರಮಣ್ಯೇವ ಅಧಿಕಾರಸ್ಥೆ ಅದರ ಸರ್ಕಾರ ನಡ್ಕೊಂಡಂತಹ ನೂರಾರು ಕಾರ್ಯಕರ್ತರು ನಮ್ಮ ಜಿಲ್ಲೆ ಮಂಗಳೂರಿನಲ್ಲಿ ಕೆಲಸ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಅವರು ತ್ಯಾಗದ ಒಂದು ಹನಿ ಬೆವರು ಈ ಸಂಘಟನೆಯ ಬೆಳವಣಿಗೆಯಲ್ಲಿದೆ ಅದನ್ನು ನಾವು ಸ್ಮರಣೆ ಮಾಡಬೇಕು ಇಲ್ಲಿ ಡಾಕ್ಟರ್ ಮಾಧವ ಭಂಡಾರಿ ಅವರು ನಮ್ಮ ಮಧ್ಯೆ ಇಲ್ಲ ಅವರು ಸೊ ಅವರು ನಮಗೆ ಆವಾಗ ಮಾರ್ಗದರ್ಶನ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಸಿ ಜಿ ಕಾಮತರಿದ್ದರು ಹಾಗೆ ನಾರಾಯಣ ಶೆಟ್ಟರು ನಮ್ಮ ಕಾರ್ಪೊರೇಟರ್ ಆಗಿದ್ದರು ಜನಸಂಘದಲ್ಲಿ ಆಮೇಲೆ ಪ್ರಭಾಕರ್ ಘಾಟೆಯವರು ಭಾರತೀಯ ಮಜದೂರ ಸಂಘದವರು ಕೊರಗಪ್ಪಣ್ಣ ಭಾರತೀಯ ಮಜದೂರ ಸಂಘದವರು ಆಮೇಲೆ ನಮ್ಮ ಸೀತಾರಾಮ್ ಬಂಗೇರ ಅಂತಿದ್ದರು ದಯಾನಾಥ್ ಕೋಟ್ಯಾನಂತ ಅವರು ಇವತ್ತು ಸ್ವಲ್ಪ ಬೇರೆ ಇದರಲ್ಲಿ ಕಡೆ ಇದ್ದಾರೆ ಆದರೆ ಅವರು ಪ್ರಚಾರಕ್ಕಾಗಿದ್ದರು ಸಸಿಹಿತ್ಲನವರು ಇವತ್ತಿನವ್ರು ಗೊತ್ತೇ ಇಲ್ಲ ಅವರು ಜೈಲಿನಲ್ಲ ಅಲ್ಲಿ ಬಳ್ಳಾರಿಯಲ್ಲಿದ್ದರು ಅವರು ಅಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಬಳ್ಳಾರಿ ಇದರಲ್ಲಿ ಜೈಲಿನಲ್ಲಿ ಅವರಿಗೆ ಆವಾಗ ಡಿ ಐ ಆರ್ ಇತ್ತು ಅದರ ಪ್ರಕಾರ ಅವರಿಗೆ ಶಿಕ್ಷೆ ಡಿ ಐ ಆರ್ ಅಂದರೆ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಹಾಂ
ಅದರಲ್ಲಿ ಅದರಲ್ಲಿ ಸಾಮಾನ್ಯ ಜಾಮೀನು ಕೊಡಬಹುದು ಅಂತಾಯಿತು. ಮೀಸ ಅದಕ್ಕೋಸ್ಕರ ಮೀಸಾ ಅಂತ ಮಾಡಿದರು, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ. ಇಂದಿರಾ ಗಾಂಧಿ ಅವರು ಅದನ್ನು ತುರ್ತು ಪರಿಸ್ಥಿತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಅದರ ಪ್ರಕಾರ ಅವರನ್ನು ಬಂಧಿಸಿದರೆ ಅವರಿಗೆ ವಿಚಾರಣೆ ಇಲ್ಲದೆ ವರ್ಷಗಟ್ಟಲೆ ಇಡಬಹುದು. ಅಂತಹ ಒಂದು ಕಾನೂನು ಬಾಹಿರ, ಸಂವಿಧಾನ ಬಾಹಿರವಾದಂಥ ಕಾನೂನನ್ನು ತುರ್ತು ಪರಿಸ್ಥಿತಿಯಲ್ಲಿ ತಂದಿದ್ದರು. ಹಾಗೆ ಮಿಸ್ ಇದಯನಾಥ್ ಕೋಟಿಯನ್ನು ಪಾಪ ಅವರನ್ನು ಶಿಕ್ಷೆ ನೀಡಿ ಸಾಮಾನ್ಯ ಕೈದಿಗಳನ್ನಾಗಿ, ಅವ್ರು ಯಾರು ಆ ಥರ ಕೈದಿ ಅಂತೇಳಿ ಶಿಕ್ಷೆ ನೀಡಿಲ್ಲ. ಅವರಿಗೆಲ್ಲ ಒಂದು ಜಾಮೀನು ಮೇಲೆ ಬಿಟ್ಟಿದ್ದಾರೆ ಅಥವಾ ತುರ್ತು ಪರಿಸ್ಥಿತಿ ಮೇಲೆ ಅಲ್ಲಿ ಕೇಸ್ ಹೋಯಿತು ಎಲ್ಲ ಆಗಿದೆ. ಅದಯನಾಥ್ ಕೋಟಿ ಅಂದರು ಅಂಥವ್ರು ಪಾಪ. ಕಡೆಗೆ ಅವರಿಗೆ ಆಗೋ ಮನಸ್ಸಿದ್ದು ಬೇಜಾರಾಯಿತು, ನಾವು ಹೆಲ್ಪ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಇರಲಿ ಬಿಡಿ, ಅವರು ಇದ್ದಾರೆ ನಮ್ಮ ಸಂಪರ್ಕದಲ್ಲಿ, ನನ್ನ ಸಂಪರ್ಕದಲ್ಲಿ ಇದ್ದಾರೆ.